ಈ ಪೆಪ್ಪರ್ ರೆಸಿಪಿ ಏನಿದೆ ನೋಡಿ, ತುಂಬ ಈಸಿ ಮಾಡ್ಬೋದು. ಬೇಗನೆ ಎಲ್ಲವನ್ನು ಮಿಕ್ಸಿಗೆ ಹಾಕಿ ರೋಲ್ ಮಾಡಿದ್ರೆ ಆಯ್ತು, ಬೇಗ ಆಗುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ, ಈ ರೆಸಿಪಿನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಯ್ ಗೈಸ್, ನಮಸ್ಕಾರ, ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಅಂಡ್ ವ್ಲಾಗ್ಸ್. ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನಿವತ್ತು ಒಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಪೆಪ್ಪರ್ ರಸಂ ಮಾಡ್ತಿದ್ದೀನಿ. ಪೆಪ್ಪರ್ ರಸಂ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇದು ಯಾಕೆ ಒಳ್ಳೆಯದಂದು ನಾನು ನಿಮಗೆ ಫಸ್ಟ್ಗೆ ಹೇಳ್ತೀನಿ. ನಾವು ಯಾವಾಗಲೂ ನಾನ್ ವೆಜ್ ತಿಂತಾ ಇರ್ತೀವಿ. ಸ್ಪೆಷಲಿ ಹೇಳಬೇಕಾದ್ರೆ ಸಂಡೇ ಬರಬೇಕಾದ್ರೆ, ಸ್ಯಾಟರ್ಡೇ ಬರಬೇಕಾದ್ರೆ, ಸ್ಪೆಷಲಾಗಿ ನಾವು ನಾನ್ ವೆಜ್ ಕುಕ್ ಮಾಡ್ತೀವಿ, ಅಥವಾ ಗೆಸ್ಟ್ ಬರಬೇಕಾದ್ರೆ ನಾನ್ ವೆಜ್ ಕುಕ್ ಮಾಡ್ತೀವಿ. ಸೊ ನಾನ್ ವೆಜ್ ಕುಕ್ ಮಾಡಿದ ನಂತರ ನಮಗೆ ಒಂದು ದಿವಸ ತಿನ್ಬೋದು, ಎರಡು ದಿವಸ ತಿನ್ಬೋದು, ಆಮೇಲೆ ತಿನ್ಬೇಕಾದ್ರೂ ನಮಗೆ ಆಗಲ್ಲ. ತುಂಬ ಹೊಟ್ಟೆಯಲ್ಲಿ ಕೂಡ ಫುಲ್ ಫುಲ್ ಅನಿಸುತ್ತೆ, ಗ್ಯಾಸ್ಟಿಕ್ ಅನಿಸುತ್ತೆ. ಸೊ ನಮಗೆ ಏನಾದರೂ ವೆಜ್ ತಿನ್ನಬೇಕು ಅಥವಾ ಏನಾದರೂ ತಿನ್ಬೇಕಂತ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ಬೆಸ್ಟ್ ಈ ಪೆಪ್ಪರ್ ರಸಂ. ಸೊ ಈ ಪೆಪ್ಪರ್ ರಸಂ ರೆಸಿಪಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಈ ಪೆಪ್ಪರ್ ರೆಸಿಪಿ ಏನಿದೆ ನೋಡಿ, ತುಂಬ ಈಸಿ ಮಾಡ್ಬೋದು. ಬೇಗನೆ ಎಲ್ಲವನ್ನು ಮಿಕ್ಸಿಗೆ ಹಾಕಿ ರೋಲ್ ಮಾಡಿದ್ರೆ ಆಯ್ತು, ಬೇಗ ಆಗುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ, ಈ ರೆಸಿಪಿನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಹೇಳಿಕೊಡ್ತೀನಿ. ನೋಡಿ, ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಇದು ಪೆಪ್ಪರ್ ರಸಂ ಮಾಡಲಿಕ್ಕೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಹ್ಯಾಂಡ್ಫುಲ್ ಕೊರಿಯಂಡರ್ ಲೀವ್ಸ್, ಮತ್ತು ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಒಂದು 7 to 8 ಗಾರ್ಲಿಕ್, 2 tablespoons ಪೆಪ್ಪರ್, 2 tablespoons ಕ್ಯೂಮಿನ್ ಸೀಡ್ಸ್ ಅಂದರೆ ಜೀರಿಗೆ, ಹಾಗೂ 4-5 ಕೆಂಪು ಚಿಲ್ಲಿ, ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಹಾಗೂ ಹುಣಸೆ ಹಣ್ಣನ್ನು ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಬಿಸಿನೀರಲ್ಲಿ, ಯಾಕೆಂದರೆ ಅದು ಬೇಗನೆ ಮೆಲ್ಟ್ ಆಗಬೇಕಲ್ಲ, ಸ್ಮೂತ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಬಿಸಿನೀರಲ್ಲಿ ಇಲ್ಲಿ ಸೋಕ್ ಮಾಡಿಟ್ಟಿದ್ದೀನಿ, ಓಕೆನಾ. ಸೊ ಇವಾಗ ಇದನ್ನು ಬಿಟ್ಟು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು, ಓಕೆ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಸಲ ಗ್ರೈಂಡ್ ಮಾಡಬೇಕು. ಇದು ಯಾವುದು ನಾವು ಫ್ರೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಎಲ್ಲವನ್ನು ಈಗ ನಾವು ಗ್ರೈಂಡ್ ಮಾಡಬೇಕು. ಸೊ ನಾನಿವಾಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ತೀನಿ. ಟೊಮೆಟೊ ಈ ಥರ ಭಾಗ ಮಾಡಿ ಇದನ್ನೆರಡು ಇದೆರಡು ಪೀಸ್ ಮಾಡಿ ಹಾಕಿದರೆ ಆಯಿತು. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಂತೇನಿಲ್ಲ. ಇಲ್ಲಿ ನೀವು ಹಣ್ಣಾದ ಟೊಮೆಟೊ ತಗೊಂಡ್ರೆ ತುಂಬ ಒಳ್ಳೆಯದು, ಓಕೆನಾ. ಇವಾಗ ಇದಕ್ಕೆ ನಾನು ಕೊರಿಯಂಡರ್ ಹಾಕ್ತೀನಿ, ಕಡಿಪತ್ತ ಹಾಕ್ತೀನಿ, ಕರಿ ಲೀವ್ಸ್, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ಪೆಪ್ಪರ್. ಇದನ್ನು ಚೆನ್ನಾಗಿ ಕಿವುಚಬೇಕು. ಇದರಲ್ಲಿ ಏನಾದರೂ ಕಸ ಇದ್ರೆ ನೀವು ಮೊದಲೇ ತೆಗಿಬೇಕಾಯ್ತಾ? ಅದು ಇದರ ಬೀಜಗಳಿರುತ್ತಲ್ವ, ಹುಣಸೆ ಹಣ್ಣಿನ ಬೀಜ ಇರುತ್ತಲ್ವ, ಅದಕ್ಕೋಸ್ಕರ ಅದೆಲ್ಲ ತೆಗೆದು ಆಮೇಲೆ ಇದನ್ನು ಚೆನ್ನಾಗಿ ಕಿವುಚಿ ಈ ನೀರು ಸಮೇತ ಇದಕ್ಕೆ ಹಾಕಬೇಕು ಗ್ರೈಂಡ್ ಮಾಡಲಿಕ್ಕೆ. ಸ್ವಲ್ಪ ನೀರು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ, ಗ್ರೈಂಡ್ ಮಾಡಿದೆ, ನೋಡಿ ಈ ಥರ ಆಗಬೇಕು. ಇಲ್ಲಿ ಗ್ರೈಂಡ್ ಮಾಡುವ ಮೇನ್ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಪುಡಿ ಆಗುತ್ತೆ, ಆ್ಯಂಡ್ ನಮಗೆ ತಿನ್ನಬೇಕಾದ್ರೆ ಅಂದರೆ ಊಟ ಮಾಡಬೇಕಾದ್ರೆ ಯಾವುದು ನಮ್ಮ ಬಾಯಿಗೆ ಸಿಗಲ್ಲ. ಎಕ್ಸಾಂಪಲ್, ಮೆಣಸಾಗಲಿ ಅಥವಾ ಕರಿ ಲೀವ್ಸ್ ಆಗಲಿ ಅಥವಾ ಕೊರಿಯಂಡರ್ ಲೀವ್ಸ್ ಆಗಲಿ ಯಾವುದು ನಮಗೆ ಬಾಯಿಗೆ ಸಿಗಲ್ಲ, ಎಲ್ಲ ಗ್ರೈಂಡ್ ಆಗುತ್ತೆ ಅಲ್ವಾ, ಚೆನ್ನಾಗಿ ಪುಡಿ ಆಗುತ್ತೆ ಅಂದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸೊ ನಮ್ಗೆ ಊಟ ಮಾಡಬೇಕಾದ್ರೂ ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದರಲ್ಲಿರುವಂತಹ ಎಲ್ಲ ಪೌಷ್ಟಿಕಾಂಶ ನಮಗೆ ಸಿಗುತ್ತೆ. ಆ್ಯಂಡ್ ಇವಾಗ ಒಂದು ನಾನು ಪಾತ್ರೆ ಇಟ್ಟಿದ್ದೀನಿ, ನೀವು ಯಾವುದು ಪಾತ್ರೆ ಬೇಕಾದ್ರೆ ಇಡ್ಬೋದು, ಮಣ್ಣಿನ ಪಾತ್ರೆ ಅಥವಾ ಯಾವ್ದು ನಾನ್ ಸ್ಟಿಕ್ ಅಥವಾ ಸ್ಟೀಲ್ ಯಾವುದಾದ್ರೂ ಇಡ್ಬೋದು. ಸೊ ಪಾತ್ರೆ ಇಟ್ಟು ಅದಕ್ಕೆ ನಾನು ತುಪ್ಪ ಹಾಕಿದ್ದೀನಿ ಸ್ವಲ್ಪ, ಹಾಗೂ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಉಪಯೋಗ ಮಾಡ್ಬೋದು ಅಥವಾ ಎರಡನ್ನು ಕೂಡ ಉಪಯೋಗ ಮಾಡಬಹುದು.
ಎಣ್ಣೆ ಬಿಸಿಯಾದಂತೆ ಅದಕ್ಕೆ ನಾವು ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ ನಂತರ ನಾವು ಅದಕ್ಕೆ ಕರಿಲಿವ್ಸ್ ಹಾಕಬೇಕು. ಕರಿಲಿವ್ಸ್ ಹಾಕಿದ ನಂತರ ಅದಕ್ಕೆ ನಾವು ಆಸಫೋಟಿಡಾ ಹಾಕಬೇಕು, ಸ್ವಲ್ಪ ಇಂಕ್. ಆಮೇಲೆ ನಾವು ಗ್ರೈಂಡ್ ಮಾಡಿದಂತಹ ಮಸಾಲ. ಇಲ್ಲಿ ಏನಪ್ಪ ಅಂದರೆ ಎಣ್ಣೆಯನ್ನು ತುಂಬ ಹೊತ್ತು ನಾವು ಬಿಸಿ ಮಾಡಬಾರ್ದು, ಅಂದರೆ ಅದು ಸೀದೋಗುತ್ತಲ್ವ, ಅದಕ್ಕೋಸ್ಕರ ಸೀದೋಗ್ಲಿಕ್ಕೆ ಬಿಡಬಾರ್ದು. ತಕ್ಷಣ ನಾವು ಮಸಾಲವನ್ನು ಹಾಕಬೇಕು ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ಇದು ಎಣ್ಣೆಯಲ್ಲೇ ಚೆನ್ನಾಗಿ ಕುದಿ ಬರಬೇಕು. ಇದು ಮಸಾಲ ಇವಾಗ ಈ ಎಣ್ಣೆ ಜೊತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿ ಬರಲಿ. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಅಲ್ವಾ. ಇವಾಗ ಇದಕ್ಕೆ ನೀರು ಹಾಕಬೇಕು. ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿದ್ದೀನಿ, ಯಾಕೆಂದ್ರೆ ಅದ್ರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವ, ಅದಕ್ಕೋಸ್ಕರ. ನೀರು ಹಾಕಿದ ನಂತರ ಚೆನ್ನಾಗಿ ಅದು ಅಲ್ಲೇ 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆಗಲಿ. ನೀವು ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದಲ್ಲಿ ಉಪ್ಪು ಹಾಕ್ಕೊಳ್ಳಿ. ಖಾರ ನಿಮಗೆ ಬೇಕಿದ್ರೆ, ನೀವು ಮಸಾಲೆಯಲ್ಲಿ ಖಾರ ಜಾಸ್ತಿ ಹಾಕ್ಬೋದು, ಅದರ ಪೆಪ್ಪರ್ ಅಥವಾ ಕೆಂಪು ಮೆಣಸಿನ ಮೆಣಸಿದೆ ನೋಡಿ ಅದು, ಇಲ್ಲದಿದ್ದರೆ ಇಲ್ಲಿಗೆ ನೀವು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಬೋದು. ಆಯಿತಾ, ಇವಾಗ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ ಬೆಲ್ಲ. ಇದು ಚೆನ್ನಾಗಿ ಕುದಿ ಬರಬೇಕಾಯ್ತಾ. ಹೆಲ್ದಿಯಾದ ಪೆಪ್ಪರ್ ರಸಂ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪೆಪ್ಪರ್ ರಸಂ ಯಾವ ರೀತಿ ಬಂತಂತ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬೈ ಬಾಯ್.